ಒನ್ ಇಂಡಿಯಾ ಕನ್ನಡ ಫೇಸ್ಬುಕ್ ಸಂವಾದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರ್ ಅವರು. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಈ ಸಂವಾದ ಕಾರ್ಯಕ್ರಮವನ್ನು ಆರಂಭಿಸೋಣ. ಸರ್ ನಮಸ್ತೆ. ಥ್ಯಾಂಕ್ ಯು, ನಮಸ್ಕಾರ ನಿಮಗೂ. ಸರ್, ಈಗ ಮುಂದೆದಾಗಿ ಕೋವಿಡ್ ಮೊದಲನೇ ಅಲೆಯಲ್ಲಿ ಸರ್ಕಾರ ಪತ್ರಕರ್ತರಿಗೆ ಸಾಕಷ್ಟು ಗಮನವನ್ನು ಕೊಟ್ಟಿತ್ತು, ಆದ್ರೆ ಎರಡನೇ ಅಲೆಯ ಸಂದರ್ಭದಲ್ಲಿ ಅದು ಕಂಡು ಬಂದಿಲ್ಲ. ಒಟ್ಟಾರೆಯಾಗಿ ಕೋವಿಡ್ ನಿಂದ ಮಾಧ್ಯಮ ಕ್ಷೇತ್ರಕ್ಕೆ ಎದುರಾದ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ವಿವರಣೆಯನ್ನು ನೀಡಬಹುದು ಸರ್? ಇಲ್ಲ, ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಬಹುಶಃ ಎಲ್ರಿಗೂ ಅದೊಂದು ಹೊಸ ಅನುಭವ. ಮುಂದೆ ಏನು ಅಥವಾ ಏನಾಗ್ತಾ ಇದೆ, ನಾವೇನ್ ಮಾಡ್ಬೇಕು, ಈ ತರದ ಎಲ್ಲವೂ ಕೂಡ ಒಂದು ಹೊಸ ಹೊಸ ಅನುಭವಗಳು. ಆ ಟೈಮಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಹೊಸ ಅನುಭವ, ಹಾಗೆ ಜರ್ನಲಿಸ್ಟ್ ಆಗಿ ನಮ್ಮೆಲ್ಲರಿಗೂ ಕೂಡ ಅದೊಂದು ಒಂದು ಹೊಸ ರೀತಿಯ ಸವಾಲನ್ನ ನಾವು ಎದುರಿಸಿದ್ವಿ ಅಂತೇಳಿ ನಾನು ಅನ್ಕೊಂತೀನಿ. ಯಾಕೆಂದ್ರೆ ಕೋವಿಡ್ ಬಂದಾಗ ಅದ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು, ನೆಕ್ಸ್ಟ್ ನಮ್ಮ ಕಾರ್ಯರೂಪ ಯಾವ ರೀತಿ ಇರಬೇಕು, ಇವೆಲ್ಲವೂ ಕೂಡ ಮೀಡಿಯಾ ಕ್ಷೇತ್ರದಲ್ಲಿ ಬಹಳ ಹೊಸದಾಗಿ ಕಂಡಂತದನ್ನ ನಾವು ನೋಡಿದ್ವಿ. ಯಾಕಂದ್ರೆ ಎಲ್ಲರೂ ಮನೆಯಲ್ಲಿರಿ ಮನೆಯಲ್ಲಿರಿ ಅಂತೇಳಿ ಹೇಳ್ತಾ ಇದ್ರು, ಆದ್ರೆ ಮೀಡಿಯಾದವ್ರನ್ನ ಸುದ್ದಿ ಮನೆಯಲ್ಲಿ ಕೆಲಸ ಮಾಡೋ ಪತ್ರಕರ್ತರನ್ನ ಯಾರು ಮನೆಯಲ್ಲಿರಿ ಅಂತೇಳಿ ಹೇಳಲಿಲ್ಲ, ನಾವು ಕೂಡ ಅದನ್ನ ನಿರೀಕ್ಷೆ ಮಾಡಿಲ್ಲ. ಆದ್ರೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಬಹಳ ಬದ್ಧತೆಯಿಂದ ಪತ್ರಕರ್ತರುಗಳು ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಸಾವು ನೋವುಗಳು ಕೂಡ ಆಗಿದ್ದಾವೆ. ಇಂಥ ಹೊತ್ತಿನಲ್ಲಿ ನಾವು ಯೋಚನೆ ಮಾಡಿದ್ದೇನಂದ್ರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಯಾರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಪತ್ರಕರ್ತರು ಕೋವಿಡ್ ಸಂದರ್ಭದಲ್ಲಿ, ಅಂತರ ನೆರವಿಗೆ ನಾವು ನಿಲ್ಲಬೇಕು ಅನ್ನೋಂಥ ಒಂದು ಗಟ್ಟಿ ತೀರ್ಮಾನವನ್ನ ನಾವು ಸಂಘದಿಂದ ತೆಗೆದುಕೊಂಡಿದ್ದೆವು. ಅದೇನು ತೀರ್ಮಾನ ಅಂದ್ರೆ, ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆ ಒಂದೆರಡು ಮೂರು ಉದಾಹರಣೆಗಳನ್ನ ಹೇಳ್ಬಿಡ್ತೀನಿ, ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರುವಂತದೆ. ನಮ್ಮ ಸೋಮಶೇಖರ ಯಡವಟ್ಟಿ ಸಂಯುಕ್ತ ಕರ್ನಾಟಕ ಚೀಫ್ ರಿಪೋರ್ಟರ್, ಅವ ಮುಖ್ಯಮಂತ್ರಿಗಳ ಸಂದರ್ಶನ ಮಾಡಿ ಬಂದ, ಅವನ ಇಂಟರ್ವ್ಯೂ ಪತ್ರಿಕೆ ಪ್ರಕಟ ಆಯ್ತು, ಒಂದು ಐದಾರು ದಿನಕ್ಕೆ ಅವನ್ ಸಾವಾಯ್ತು. ಹಾಗೆ ನಮ್ಮ ಇದರಲ್ಲಿ ಪವನ್ ಎತ್ತೂರ್ ಅಂತೇಳಿ ಪ್ರಜಾವಾಣಿ ಬ್ಯೂರೋದಲ್ಲಿ ಮೈಸೂರಿನಲ್ಲಿ ಇಡೀ ಬ್ಯೂರೋಕ್ಕೆ ಕೋವಿಡ್ ಪಾಸಿಟಿವ್ ಆಗ್ತಾರೆ. ಆದರೆ ದುರಂತ, ಅದರಲ್ಲಿ ನಮ್ಮ ಬಹಳ ಕ್ರಿಯಾಶೀಲವಾಗಿದ್ದಂತ ಒಬ್ಬ ವರದಿಗಾರ ಪವನ್ ಎತ್ತೂರು ಸಾವಾಗುತ್ತೆ. ಹಾಗೆ ಕೆಆರ್ ಪೇಟೆಯಲ್ಲಿ ಸಿಂಹ ಸುರೇಶ್ ಅಂತೇಳಿ ಕನ್ನಡ ಪ್ರಭ ಪತ್ರಿಕೆ ವರದಿಗಾರ, ಅವನ ಸಾವಾಗುತ್ತೆ. ಹಾಗೆ ಗುಬ್ಬಿಯಲ್ಲಿ ಒಬ್ಬ ಜಯಣ್ಣ ಅಂತೇಳಿ ಪ್ರಜಾವಾಣಿ ಪತ್ರಿಕೆಯ ವರದಿಗಾರ, ಅವನ ಸಾವಾಗುತ್ತೆ. ರಾಯಭಾಗದಲ್ಲಿ ಒಬ್ಬ ಪ್ರಜಾವಾಣಿಯ ಸೀನಿಯರ್ ಜರ್ನಲಿಸ್ಟ್, ಅವನ ಸಾವಾಗುತ್ತೆ. ಹಿಂಗೆ ನಾಡಿನ ಉದ್ದಗಡಕ್ಕೆ, ಹುಬ್ಬಳ್ಳಿಯಿಂದ ಹಿಡಿದು ಕೂಡ್ಲಿಗಿಯಿಂದ ಹಿಡಿದು ಹಲವಾರು ಜನರು ಸಾವುಗಳಾಗುತ್ತೆ. ಮಂಗಳೂರಿನಲ್ಲೂ ಕೆಲ ಪತ್ರಕರ್ತರುಗಳು ಸಾವುಗಳಾಗಿದೆ. ಇಂಥ ಹೊತ್ತಿನಲ್ಲಿ ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದಂತ ಸಂದರ್ಭದಲ್ಲಿ, ನಾವು ಕನಿಷ್ಠ ಆ ಕುಟುಂಬದ ಪರವಾಗಿ ನಿಲ್ಲಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡ್ವಿ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ, ಮುಖ್ಯಮಂತ್ರಿಗಳ ಹತ್ರ ನಾವು ಅರ್ಜಿ ಇಡ್ಬೋದ್ರಿ ಸರ್, ಈ ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರು ಸಾವಾಗಿದೆ ಅಂತವರೆಲ್ಲರಿಗೂ ನೀವು ಒಂದು ಪರಿಹಾರವನ್ನು ಕೊಡಬೇಕು ಅಂತೀರಿ. ಅದಕ್ಕೆ ಆ ಸಂದರ್ಭದಲ್ಲಿ ಅವರು ತಕ್ಷಣವೇ ನಮ್ಮ ಮನವಿಗೆ ಸ್ಪಂದನೆಯನ್ನು ಮಾಡಿದ್ರು. ವಾರ್ತಾ ಇಲಾಖೆಗೆ ಅವರು ಪತ್ರವನ್ನು ಬರೆದ್ರು. ವಾರ್ತಾ ಇಲಾಖೆಗೆ ಎಷ್ಟು ಬೇಗ ಪತ್ರ ಹೋಯ್ತು ಅಷ್ಟೇ ಬೇಗ ವಾಪಸ್ ಪತ್ರ ಬಂತು. ನಾವು ಬಹಳ ಖುಷಿಯಾಗಿ ನೋಡಿದ್ರೆ, ಆದ್ರೆ ವಾರ್ತಾ ಇಲಾಖೆಯ ಪತ್ರದಲ್ಲಿ ಪತ್ರಕರ್ತರಿಗೆ ಯಾವುದೇ ಸ್ಕೀಮ್ನಲ್ಲಿ ಈ ಯೋಜನೆಯಲ್ಲಿ ಹಣ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ. ಅದಾದ್ಮೇಲೆ ಮತ್ತೆ ಮುಖ್ಯಮಂತ್ರಿಗಳ ಹತ್ರ, ಯಡಿಯೂರಪ್ಪನ ಹತ್ರ ಮತ್ತೆ ಹೋದ್ವಿ. ಆ ಸಂದರ್ಭದಲ್ಲಿ ಅವರು ಆರ್ಥಿಕ ಇಲಾಖೆಗೆ ಒಂದು ಟಿಪ್ಪಣಿಯನ್ನು ಬರೆದ್ಕೊಳ್ತೀರಿ, ಏನಾದ್ರು ಮಾಡಿ ಜರ್ನಲಿಸ್ಟ್ಗಳಿಗೆ ಒಂದು ಸ್ಕೀಮ್ ತನ್ನಿ ಅಂತ. ಆದ್ರೆ ದುರಂತ, ಅಲ್ಲೂ ಕೂಡ ಎರಡ್ ಮೂರು ಸಭೆಗಳಾಯ್ತು. ಅವರು ಯಾವ ಇದ್ರಲ್ಲೂ ಕೂಡ ನಿಮ್ ತರದ ಕಷ್ಟ ಇದೆ ಅಂತೇಳಿ, ಈಗ ಸರ್ಕಾರಿ ಸಂಬಳ ಕೊಡೋದೇ ಕಷ್ಟ ಇದೆ ಅಂತ ಒಟ್ಟಿನಲ್ಲಿ ಇದೆಲ್ಲ ಆಗೋದಿಲ್ಲ ಅಂತೇಳಿ ಅವರು ಕೈಬಿಟ್ಬಿಟ್ರು. ಅದಾದ ನಂತರ ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮೂರನೇ ಬಾರಿ ನಾನು ಹೋದೆ ಅವರಿಗೆ, ಯಾಕೆ ಏನಾಯ್ತು ಅಂದ್ರೆ, ಇದು ಇಲ್ಲ, ನೀವು ಇಲ್ಲಿವರೆಗೂ ಹೇಳಿದ್ದು ಯಾವ್ದು ಆಗ್ಲಿಲ್ಲ ಅಂತೇಳಿ. ನಾಳೆ ಮುಖ್ಯಮಂತ್ರಿ ಇದ್ರದ್ದು ಕೃಷ್ಣಾದಲ್ಲಿ ಒಂದು ಸಭೆ ಇದೆ ಅಧಿಕಾರಿಗಳದ್ದು ಬಾ ಅಂತೇಳಿ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ಅವರು ಅಧಿಕಾರಿಗಳ ಎದುರು ಹೇಳಿದ್ರು, ಇವರು ಎಲ್ಲ ಯಾರ್ಯಾರು ಜರ್ನಲಿಸ್ಟ್ ಇದ್ದಾರೆ ನೋಡಿ, ಅರ್ಜಿನ ಪರಿಗಣಿಸಿ ಏನಾದ್ರು ಮಾಡ್ಬೇಕು ಅಂತ. ಆದ್ರೆ ಅಲ್ಲಿದ್ದವರು ಕೆಲವು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, ನಾನು ಅವರ ಹೆಸರನ್ನ ಹೇಳಲಿಕ್ಕೆ ಇಷ್ಟಪಡಲ್ಲ, ಅವರು ಸರ್ ಇದನ್ನ ಈ ತರ ಪತ್ರಕರ್ತರಿಗೆ ಕೊಡ್ತಾ ಹೋದ್ರೆ ನಮ್ಮ ಪೆನ್ಷನ್ ಕೂಡ ಸೆಟ್ಲ್ ಆಗೋದಿಲ್ಲ, ಎಲ್ಲರೂ ಕೇಳ್ತಾರೆ ಪರಿಹಾರವನ್ನ,
ಒಬ್ಬ ರೈತ ಕೂಡ ಕೇಳ್ತಾನೆ ಅಥವಾ ಬೇರೆ ಇನ್ನೊಬ್ರು ಕೇಳ್ತಾರೆ, ಅದರಿಂದ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾರ್ಯ ಸಾಧ್ಯ ಅಲ್ಲ ಅಂತೇಳಿ ಹೇಳ್ಬಿಟ್ರು. ಆ ಹೊತ್ತಿನಲ್ಲಿ ನನಗೆ ಬಹಳ ನೋವಾಯ್ತು, ಮತ್ತೆ ಅಷ್ಟೇ ಅಸಮಾಧಾನದಿಂದ, ಸರ್ ನೀವೊಬ್ರು ಮುಖ್ಯಮಂತ್ರಿಗಳು ಈ ಹಂತಕ್ಕೆ ಬರೋದಕ್ಕೆ ಸೈಕಲ್ ತುಳಿದು ಹೋರಾಟ ಮಾಡ್ಕೊಂಡ್ಬಂದು ಈ ಸ್ಥಾನದಲ್ಲಿ ಇದ್ದೀರಿ, ನೀವು ಪತ್ರಕರ್ತರಿಗೆ ನ್ಯಾಯ ಕೊಡಕ್ ಆಗಲ್ಲ ಅಂದ್ರೆ ಬೇಡ ಬಿಡಿ ಸರ್, ನಾವು ಜನರಿಂದ ದೇಣಿಗೆ ನೆತ್ತಿ ಹಣವನ್ನು ಕೊಡ್ತೀವಿ ಅಂತೇಳಿ ಹೊರಟಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅದೇನು ದೊಡ್ಡ ಮನಸ್ಸು ಮಾಡಿದ್ರೆ ಏನು ಗೊತ್ತಿಲ್ಲ, ಮತ್ತೆ ನನ್ನ ಕರೆದು ಕೂರಿಸ್ಕೊಂಡು ಅವತ್ತು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು, ಯಾವ ಕಾರಣಕ್ಕೆ ನೀವು ಇದನ್ನ ಏನ್ ಮಾಡ್ತೀರೋ ಗೊತ್ತಿಲ್ಲ, ನಾನು ನಾಳೆ ಒಳಗಡೆ ಆರ್ಡರ್ ಆಗಿ ಅವರಿಗೆ ಪತ್ರಕರ್ತರಿಗೆ ಆ ಪರಿಹಾರ ಹಣ ತಲುಪಬೇಕು ಅಂತೇಳಿ ಒಂದು ಬಹಳ ಕಟ್ಟುನಿಟ್ಟಿನ ಎಚ್ಚರಿಕೆ ಅಂತ ಹೇಳಿದ್ರು. ಅದು ಬಹುಶಃ ಮೊದಲ ಒಂದು ದೊಡ್ಡ ತೀರ್ಮಾನ ಇಡೀ ಕರ್ನಾಟಕ ನಾಡಿನ ಕನ್ನಡ ನಾಡಿನ ಪತ್ರಕರ್ತರ ಸಾಂಘಿಕ ಶಕ್ತಿಯನ್ನ ಅವರ ಧ್ವನಿಯಾಗಿ ನಾನು ಮುಖ್ಯಮಂತ್ರಿಗಳ ಹತ್ರ ಪ್ರೆಸೆಂಟ್ ಮಾಡಿದ್ದೆ. ಹಾಗಾಗಿ ಅದರ ಪರಿಣಾಮವಾಗಿ ಪ್ರತಿ ಕುಟುಂಬಕ್ಕೆ ಯಾರು ಸಾವಾಗಿದೆ ಅಂತ ಪತ್ರಕರ್ತರ ಕುಟುಂಬಕ್ಕೆ, ಸಂಕಷ್ಟದಲ್ಲಿರುವಂತ ಪತ್ರಕರ್ತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಕೊಡುವಂತ ನಿರ್ಣಯ ಆಯಿತು. ಅದರಿಂದ 31 ಕುಟುಂಬಗಳಿಗೆ ಪತ್ರಕರ್ತರಿಗೆ ತಲಾ 5 ಲಕ್ಷ ರೂಪಾಯಿ ನೆರವನ್ನ ಕೊಡುವಂತ ಕೆಲಸ ಆಗಿದೆ. ಅಷ್ಟಲ್ಲದೆ ಯಾರ್ಯಾರು ಕೋವಿಡ್ ಟೈಮಲ್ಲಿ ಹಾಸ್ಪಿಟಲೈಸ್ ಆಗಿದ್ರು ಅಂತವ್ರಿಗೂ ಕೂಡ ಸಾಧ್ಯವಾದ ಮಟ್ಟದಲ್ಲಿ ನೆರವನ್ನು ಕೊಡಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ. ಮತ್ತೊಂದು ವಿಚಾರ ತಮಗೆ ಹೇಳಬೇಕು, ಬಹುಶಃ ಕೋವಿಡ್ ಸಂದರ್ಭದಲ್ಲಿ ಎಲ್ಲವೂ ಸ್ತಬ್ಧ ಆಗಿದೆ. ಈ ಬಾರಿ ಲಾಕ್ಡೌನ್ ಬಿಡಿ, ಲಾಸ್ಟ್ ಟೈಮ್ ಮೊದಲ ಅಲೆಯ ಲಾಕ್ಡೌನ್ ಅಲ್ಲಿ ಬಹಳ ಜನರು ಸಂಕಷ್ಟದಲ್ಲಿದ್ರು, ಪತ್ರಿಕೆಗಳನ್ನು ನಡೆಸೋದಕ್ಕೆ ಕೂಡ ಕಷ್ಟ ಆಯ್ತು. 50 ಪುಟ ಬರ್ತಿದ್ದೋ 10 ಪುಟ ಬರೋದಕ್ಕೆ ಕಷ್ಟ ಆಯ್ತು, 12 ಪುಟ ಬರ್ತಿದ್ದೋ 6 ಪುಟ 8 ಪುಟಕ್ಕೆಲ್ಲ ಪತ್ರಿಕೆಗಳು ರಾಜ್ಯ ಮಟ್ಟದ ಪತ್ರಿಕೆಗಳು ಬಂದ್ವು. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಒಂದು ಆ ಪತ್ರಿಕೆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ನಾನು, ಒಂದು ರಾಜ್ಯ ಮಟ್ಟದ ಪತ್ರಿಕೆಯ ಒಂದು ದಿನದ ಆದಾಯ ಸಾಧಾರಣವಾಗಿ ಗೊತ್ತಿರೋ ಹಾಗೆ 8 ಲಕ್ಷದ ಮೇಲಿರುತ್ತೆ ಕನಿಷ್ಠ. ಅದು ಏನೋ ವರ್ಸ್ಟ್ ಕೇಸ್ ಅಂದ್ರೆ, ಆದ್ರೆ ಒಂದು ಬಾರಿ ಒಂದು ಪತ್ರಿಕೆ ಅವತ್ತಿನ ಆದಾಯ ಅದಕ್ಕೆ ಅಂದ್ರೆ ಜಾಹೀರಾತು ರೂಪದಲ್ಲಿ ಬಂದದ್ದು ಬರೀ 48,000 ರೂಪಾಯಿ. ಏನ್ ಮಾಡಬೇಕು, ಪತ್ರಿಕೆ ಹೇಗ್ ನಡೆಸೋದು, ಸಂಬಳ ಹೆಂಗ್ ಕೊಡೋದು, ಇದರದೆಲ್ಲ ಸಮಸ್ಯೆ ಬಂತು. ಯಾವ ಅಡ್ವರ್ಟೈಸ್ಮೆಂಟ್ಗಳು ಕೂಡ ಆ ಟೈಮಲ್ಲಿ ಬರ್ತಾ ಇರಲಿಲ್ಲ. ಅಂತ ಟೈಮಲ್ಲಿ ನಾವೊಂದು ಎಲ್ಲಾ ಸಂಪಾದಕರುಗಳು ಕೆಲವರು ನಮ್ಮ ಗಮನಕ್ಕೆ ಬಂದ್ರು, ಜಿಲ್ಲಾ ಮಟ್ಟದ ಪತ್ರಿಕೆಯಿಂದ ಹಿಡಿದು ಪ್ರಾದೇಶಿಕ ಪತ್ರಿಕೆಗಳಿಂದ ಹಿಡಿದು ರಾಜ್ಯ ಮಟ್ಟದ ಪತ್ರಿಕೆಗಳಿಂದ ಹಿಡಿದು ಎಲ್ಲಾ ಟಿವಿ ಮಾಧ್ಯಮಗಳವರೆಗೆ, TV9 ಇಂದ ಹಿಡಿದು ದಿಗ್ವಿಜಯ ಎಲ್ಲವೂ ಸೇರಿ ಆ ಟೈಮಲ್ಲಿ ನೋಡಿದ್ರೆ 1.5 ವರ್ಷದಿಂದ ಜಾಹೀರಾತು ಬಿಲ್ ಬಾಕಿ ಇತ್ತು, 56 ಕೋಟಿ ರೂಪಾಯಿ ಬಾಕಿ. ಆ ಹೊತ್ತಿನಲ್ಲಿ ಜಾಹೀರಾತು ಬಿಲ್ ಇಲ್ಲಿ ಸರ್ಕಾರಿ ನೌಕರ ಸಂಬಳ ಕೊಡ್ಲಿಕ್ಕೆ ಬಹಳ ಸಮಸ್ಯೆ ಇದೆ ಅಂತೇಳಿ ಹೇಳ್ತಾ ಇದ್ದಂತ ಸಂದರ್ಭ ಅದು. ಬಹಳ ಕಷ್ಟಲಿತ್ತು ಸರ್ಕಾರದ ಆರ್ಥಿಕ ವ್ಯವಸ್ಥೆ ಕೂಡ. ಆಗ ನಾವೊಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಒಂದು ಸಭೆಯನ್ನು ಕರೆದು ಒಂದು ಡೆಲಿಗೇಷನ್ ಅನ್ನು ಮುಖ್ಯಮಂತ್ರಿಗಳ ಬಳಿ ತೆಗೆದುಕೊಂಡು ಅವರಿಗೆ ಸಮಸ್ಯೆಯನ್ನ ವಿವರ ಮಾಡಿದ್ವಿ. ಸರ್, ನೀವು ಒಂದು ಪತ್ರಿಕೆಗೆ ಜಾಹೀರಾತು ಹಣವನ್ನ ಬಿಡುಗಡೆ ಮಾಡುವ ಮೂಲಕ ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ಪತ್ರಕರ್ತರಿಗೆ ಸ್ಯಾಲ್ರಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ, ಇಡೀ ಮೀಡಿಯಾ ಸಂಕಷ್ಟದಲ್ಲಿದೆ, ಅದರಿಂದ ಇದನ್ನ ಒಂದು ಪ್ಯಾಕೇಜ್ ರೂಪದಲ್ಲಿ ನೀವು ಅನೌನ್ಸ್ ಮಾಡಬೇಕು ಅಂತೇಳಿ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿದ್ವಿ. ತಕ್ಷಣವೇ ಅವರು ನಮ್ಮ ಮನವಿಗೆ ಸ್ಪಂದಿಸಿ ಕೂಡಲೇ 56 ಕೋಟಿ ರೂಪಾಯಿಯನ್ನು ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಬೇಕು ಅಂತೇಳಿ ಆದೇಶ ಮಾಡಿಕೊಟ್ಟಂತವ್ರು ಯಡಿಯೂರಪ್ಪನವರು. ಬಹುಶಃ ಒಂದೊಂದ್ಸಲಿ ವಾರ್ತಾ ಇಲಾಖೆ ಬಜೆಟ್ ಅಷ್ಟೇ ಇರ್ಲಿಕ್ಕಿಲ್ಲ, ಆ ತರ ಇದೆ. ಅಂತ ಒಂದು ಸಂದರ್ಭದಲ್ಲಿ ಅವರು ನಮಗೆ ಕೈಯನ್ನ ಹಿಡಿದ್ರು, ನೆರವಾದ್ರು. ಹಾಗಾಗಿ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಇರುವಂತ ಪತ್ರಿಕೆಗಳಾದಿಯಾಗಿ ಎಲ್ರಿಗೂ ಕೂಡ ಆ ಜಾಹೀರಾತು ಮೊತ್ತ ಬಿಡುಗಡೆ ಆಗುವಂತ ಒಂದು ದೊಡ್ಡ ರಿಲೀಫ್ ಸಿಗುವಂತ ಕೆಲಸ ಆಯ್ತು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರಬಯಸ್ತೇನೆ. ಹಾಗೆ ಮತ್ತೊಂದು ಒಂದು ಪ್ರಯತ್ನವನ್ನ ನಾವು ಮಾಡಿದ್ವಿ, ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿದೆ, ಅದು ಒಂದು ಆಪತ್ ಬಾಂಧವ ಅಂತೇಳಿ ಒಂದು ಗುಂಪನ್ನ ಕ್ರಿಯೇಟ್ ಮಾಡಿದ್ವಿ. ಅದು ಆಕ್ಚುಲಿ ನಾವೊಂದು 15 ಜನರ ನಡುವೆ ಇದ್ದಂತ ಒಂದು ಪತ್ರಕರ್ತರ ನಡುವೆ ಇದ್ದಂತ ಗುಂಪು. ಅದು ಏನಂದ್ರೆ, ಯಾರು ಕಷ್ಟದಲ್ಲಿದ್ದಾರೆ ಜರ್ನಲಿಸ್ಟ್ ಗಳು, ಕೆಲಸ ಕಳ್ಕೊಂಡಿದ್ದಾರೆ, ಆಫ್ಲೈನ್ ಅರ್ಧ ಸ್ಯಾಲ್ರಿ ಬಂದಿದ್ದಾರೆ, ಈ ತರದ್ರೆಲ್ಲ ಇದ್ದಂತ ಸಂದರ್ಭದಲ್ಲಿ ಏನ್ ಸಾಧ್ಯ ಆಗತ್ತೆ ಸಹಾಯ ಮಾಡೋಣ ಅಂತೇಳಿ ನಾವು ಆ ಪ್ರಯತ್ನವನ್ನ ಮಾಡಿದ್ವಿ. ಅದು ಕೋವಿಡ್ ಸಂದರ್ಭದಲ್ಲಿ ನಮ್ಮ ನಾಗರಾಜ್ ದೀಕ್ಷಿತ್ ಅಂತೇಳಿ ಅವರ ಸಾವಾಯ್ತು. ಇವರು TV9 ಅಲ್ಲಿ ಇದ್ದಂತ ಬಹಳ ಕ್ರಿಯಾಶೀಲ ವರದಿಗಾರ. ಅವರ ಕುಟುಂಬ, ಅವರ ಸಾವಿನ ಜೊತೆಗೆ ಅವರ ಕುಟುಂಬ ಕೂಡ ಸಂಕಷ್ಟಕ್ಕೆ ಸಿಗಾಕಂತು.
ಅವರ ಕಾರ್ಯವನ್ನು ಮಾಡಲಿಕ್ಕೂ ಕೂಡ ಬಹಳ ಕಷ್ಟದ ಸಂದರ್ಭ ಬಂತು. ಯಾವುದೋ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ಅದು ಕೂಡ ಶೇರ್ ಆಗಿತ್ತು. ತಕ್ಷಣವೇ ನಮ್ಗೆ ಅನಿಸಿದ್ದು, ಕನಿಷ್ಠ ಒಬ್ಬ ಜರ್ನಲಿಸ್ಟ್ ಆಗಿ ಕೆಲಸ ಮಾಡುವಂತ ಸಾವಿನ ಸಂದರ್ಭದಲ್ಲೂ ಕೂಡ ಇಂಥ ಸಂಕಷ್ಟಕ್ಕೆ ಆ ಕುಟುಂಬ ಸಿಗಿ ಹಾಕೊಂಡು ಒದ್ದಾಡೋದನ್ನ ನೋಡಿ ನಾವೇನಾದರೂ ಮಾಡಲೇಬೇಕು ಅಂತೇಳಿ ಒಂದು ತೀರ್ಮಾನ ತೆಗೆದುಕೊಂಡ್ರಿ. ಅದು ಏಕೆಂದ್ರೆ ನಾವು ಒಬ್ಬರು ಜರ್ನಲಿಸ್ಟ್ ಆಗಿ ಕನಿಷ್ಠ ಆ ಸ್ಪಂದನೆಯನ್ನು ಕೊಡ್ತಾ ಇದ್ರೆ, ಒಂದು ಎಲ್ಲೋ ತಬ್ಲಿಯಾಗಿ ಸಾವಾಗ್ಬೇಕಾ ಅಥವಾ ಆ ಕುಟುಂಬ ತಬ್ಲಿಯಾಗಿ ನಿಲ್ಬೇಕಾ ಅಂತೇಳಿ ಯೋಚನೆ ಮಾಡಿ ಅವ್ರ ಜೊತೆ ನಾವು ಇರಬೇಕು, ಎಷ್ಟು ಸಾಧ್ಯ ಆಗುತ್ತೆ ಸಹಾಯ ಮಾಡೋಣ ಅಂತೇಳಿ ಚಿಂತನೆ ಮಾಡಿ ಆ ಗುಂಪನ್ನ ಒಂದು ವಾಟ್ಸಪ್ ಮೆಸೇಜ್ ಅನ್ನ ಎಲ್ರಿಗೂ ಹಾಕಿದ್ವಿ, ಈ ಗುಂಪಲ್ಲಿ ಸೇರೋವಂಥವ್ರು ಸೇರ್ಬೋದು. ಅದ ನಂತರ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆ ಗುಂಪು ಒಬ್ಬೊಬ್ರ ಇನ್ಕ್ಲೂಡಿಂಗ್ ಟಿ ಎನ್ ಸೀತಾರಾಮ್ ಸಹಿತ ಷಡಕ್ಷರಿ ಅಂತ ರಮಶ್ರೀ ಹೋಟೆಲ್ನರಿಂದ ಹಿಡಿದು ಅನೇಕ ಜರ್ನಲಿಸ್ಟ್ಗಳು, ದಿನೇಶ್ ಅಮೀನ್ ಭಟ್ಟವರೆಗೆ ತುಂಬಾ ಜನ ಜರ್ನಲಿಸ್ಟ್ಗಳು ಇದರೊಳಗಡೆ ಆ ಗುಂಪಲ್ಲಿ ಬಂದಿದ್ದಾರೆ. ಅವ್ರು ಏನಂದ್ರೆ ಆ ಗುಂಪಲ್ಲಿ ಪ್ರತಿ ತಿಂಗಳ 200 ರೂಪಾಯಿಯನ್ನ ನಾವು ಆ ಗುಂಪಲ್ಲಿ ಹಾಕ್ತೀವಿ. ಅದು ಒಟ್ಟಾಗಿ ಕಲೆಕ್ಟ್ ಆದಂತ ಹಣವನ್ನ ಯಾವ ಜರ್ನಲಿಸ್ಟ್ ಕಷ್ಟದಲ್ಲಿದ್ದಾರೆ ಅಂತ ಆ ಗುಂಪಲ್ಲಿ ಚರ್ಚೆ ಆಗುತ್ತೆ, ಅಲ್ಲೇ ತೀರ್ಮಾನ ಆಗುತ್ತೆ. ಅಂಥವ್ರಿಗೆ ಆ ಚೆಕ್ ಅನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಬಂದಿದ್ವಿ. ಹತ್ತಿರ ಹತ್ರ ಹೆಚ್ಚು ಕಡಿಮೆ ಒಟ್ಟು 9 ಜನ ಜರ್ನಲಿಸ್ಟ್ಗಳು ಫ್ಯಾಮಿಲಿಗಳಿಗೆ ಏನು ಸಹಾಯ ಮಾಡುವಂತೆ ಆಗ್ತಾ ಇದೆ. ಅದರಲ್ಲಿ ಹತ್ತತ್ರ 2 ಲಕ್ಷ ರೂಪಾಯಿ ಅಷ್ಟು ಹಣ ಕಲೆಕ್ಟ್ ಆಗಿದೆ. ಬಹಳ ದೊಡ್ಡ ಸಂಗತಿ ಇದು. ಅಂದ್ರೆ ಏನೂ ಇಲ್ಲದ ಹೊತ್ತಿನಲ್ಲಿ ಏನಾದ್ರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತೇಳಿ. ಅದು ಕೆಲವು ಫ್ಯಾಮಿಲಿಗೆ 15,000 20,000. ಮೊನ್ನೆ ಒಂದು ನರಬೋಳಿ ಅಂತೇಳಿ ಕುಟುಂಬ, ಅವರು ಯಾದಗಿರಿಯಲ್ಲಿದ್ದಾರೆ, ವಿಜಯವಾಣಿ ಮತ್ತೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂತಾರೆ, ಅವ್ರ ಸಾವಾಗಿತ್ತು. ಆ ಕುಟುಂಬದ ಅವರು ಕೂಡ ಸಂಕಷ್ಟದಲ್ಲಿದ್ರು. ಅವರಿಗೆ ಮೊನ್ನೆ ಅಷ್ಟೇ 27,200 ರೂಪಾಯಿ ಚೆಕ್ ಅನ್ನ ನಾವು ಕಳ್ಸ್ಕೊಟ್ವಿ. ಇದು ಆಪತ್ ಬಂದು ಗುಂಪಲ್ಲಿ ಕಲೆಕ್ಟ್ ಆಯ್ತಂತ ಹಣ. ಈ ತರದ ಒಂದು ಎಲ್ಲ ಪ್ರಯತ್ನಗಳನ್ನ ನಾವು ಸಾಧ್ಯವಾದ ಮಟ್ಟಿಗೆ ಮಾಡ್ಕೊಂಡು ಬರ್ತಾ ಇದೀವಿ. ಕರ್ನಾಟಕ ಕಾರ್ಯಕರ್ತ ಪತ್ರಗಳ ಸಂಘದ ವೆಲ್ಫೇರ್ ಫಂಡಿಂದಲೂ ಕೂಡ ಸಹಾಯ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಬಂದಿದ್ದೀವಿ. ಅದನ್ನ ಈ ಕೋವಿಡ್ 2ನೇ ಅಲೆಯ ಸಂದರ್ಭದಲ್ಲೂ ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ. ಸರ್, ಮಾಧ್ಯಮ ಪ್ರತಿನಿಧಿಗಳನ್ನ ಸರ್ಕಾರ ಫ್ರಂಟ್ಲೈನ್ ಕೊರೋನಾ ವಾರಿಯರ್ಸ್ ಎಂದು ಗುರುತಿಸಿದೆಯಾ? ಅದು ಈ ಬಾರಿ ಕೋವಿಡ್ 2ನೇ ಅಲೆ ಬಂದಂತ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿದ್ದು ಎಲ್ರಿಗೂ. ಅವಾಗ ಏನಂದ್ರೆ ಎಬೋ 65 ಇಯರ್ಸ್ ಇರೋರಿಗೆ ಮಾತ್ರ ಲಸಿಕೆ ಅಂದ್ರು, ಆಮೇಲೆ 60 ಇಯರ್ಸ್ ಅಂದ್ರು, 55 ಇದ್ದಂದು ನಿಲ್ತಿದ್ರು, 45 ಎಬೋ ಇದ್ರೆ ಮಾತ್ರ ಲಸಿಕೆ, ಇನ್ನುಳಿದವರಿಗೆ ಈಗ ಸದ್ಯ ಇಲ್ಲ. ಆದ್ರೆ ನಮ್ಮ ಮೀಡಿಯಾ ಫೀಲ್ಡ್ ಅಲ್ಲಿ ಸುದ್ದಿ ಮನೆಯಲ್ಲಿ ಕೆಲಸ ಮಾಡೋ ಬಹುತೇಕ ಸಂಖ್ಯೆ ಅತಿ ಹೆಚ್ಚು ಇರೋದು 45 ಒಳಗಡೆ, 18 ಮೇಲ್ಪಟ್ಟು 45-50 ಒಳಗಡೆ ಇರೋದೇ ಜಾಸ್ತಿ. ಅಂತ ಹೊತ್ತಿನಲ್ಲಿ ಅವರೆಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಅಂದ್ರೆ ನಮಗೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಮಸ್ಯೆ ಅಂದ್ರೆ ಅದು ಆ ವೆಬ್ಸೈಟ್ ಅಲ್ಲಿ ತಗೊಳ್ತಾ ಇರಲಿಲ್ಲ, ನಮಗೆ ಹಂಗಾಗಿ ಯಾರು ಸಹಕಾರ ಕೊಡ್ತಾ ಇಲ್ಲ. ಅವತ್ತಿನಲ್ಲಿ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಮನವಿ ಇಟ್ಕೊಂಡು ಹೋದ್ವಿ, ಸರ್ ಈ ತರ ಆಗಿದೆ, ನೀವು ಯಾರ ಬೇರೆಯವ್ರನ್ನ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿದಿರಿ, ಹಿಂದೆ ಮೋದಿಯವರೇ ಮೀಡಿಯಾವ್ರನ್ನ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿ ಕರೆದಿದ್ರು, ಅದರಿಂದ ನೀವು ಪತ್ರಕರ್ತರನ್ನು ಕೂಡ ಫ್ರಂಟ್ ಲೈನ್ ವಾರಿಯರ್ಸ್ ಅಂತೇಳಿ ಘೋಷಣೆ ಮಾಡಿ ಅದ್ರ ಮೂಲಕ ನಮ್ಮೆಲ್ಲರಿಗೆ ವ್ಯಾಕ್ಸಿನೇಷನ್ ಮಾಡುವಂತ, ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂತ ಎಲ್ರಿಗೂ ವ್ಯಾಕ್ಸಿನೇಷನ್ ಮಾಡಿಸ್ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಆ ತಕ್ಷಣವೇ ಅವರು ಅದಕ್ಕೆ ಸಂಬಂಧಪಟ್ಟ ಆದೇಶವನ್ನೇ ಹೊರಡಿಸಿದ್ರು, ಪತ್ರಕರ್ತರನ್ನು ಕೂಡ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಡಿಕ್ಲೇರ್ ಮಾಡಿ 18 ವರ್ಷ ಮೇಲ್ಪಟ್ಟಂತ ಎಲ್ಲಾ ಬಹುತೇಕ ಎಲ್ಲಾ ಪತ್ರಕರ್ತರಿಗೂ ಒಂದು ಆಂದೋಲನ ರೀತಿಯಲ್ಲೇ ಆ ವ್ಯಾಕ್ಸಿನೇಷನ್ ಮಾಡುವಂತ ಕೆಲಸ ಮಾಡಿದ್ರು. ಎಲ್ಲಾ ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯನಿರತ ಪತ್ರಕರ್ತ ಸಂಘದ ಭವನಗಳಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ನಲ್ಲಿ ಮತ್ತೆ ನಮ್ಮ KWG ಆಫೀಸ್ನಲ್ಲಿ ಸುಮಾರು, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, 10ರಿಂದ 12 ದಿನಗಳಲ್ಲಿ 25,000ಕ್ಕೂ ಹೆಚ್ಚು ಜನ ಜರ್ನಲಿಸ್ಟ್ ಮತ್ತೆ ಅವರ ಫ್ಯಾಮಿಲಿಗಳಿಗೆ ವ್ಯಾಕ್ಸಿನೇಷನ್ ಆಯಿತು. ಅದಾದ್ಮೇಲೆ ಒಂದು ಸೆಕೆಂಡ್ ಡ್ರೈವ್ ತಗೊಂಡ್ವಿ. ಅದರಲ್ಲಿ ಏನಂದ್ರೆ ಪತ್ರಿಕೆಗಳಿಗೆ ಕೊಂಡಿಯಾಗಿ ಕೆಲಸ ಮಾಡುವಂತ ಪತ್ರಿಕಾ ವಿತರಕರು ಮತ್ತೆ ಕೇಬಲ್ TV ಆಪರೇಟರ್ಸ್ ಇವ್ರನ್ನೂ ಕೂಡ ಈ ವ್ಯಾಕ್ಸಿನೇಷನ್ಗೆ ತರಬೇಕು ಅಂತೇಳಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಡಿಕ್ಲೇರ್ ಮಾಡಿಸಿ ಎಲ್ಲ ಕಡೆ ಆ ಪತ್ರಿಕಾ ವಿತರಕರು ಮತ್ತೆ ಇವರು ಕೇಬಲ್ TV ಆಪರೇಟರ್ಸ್ ಸೇರಿ ಅವ್ರ ಪರಿವಾರದವರೆಗೂ ಕೂಡ ವ್ಯಾಕ್ಸಿನೇಷನ್ ಮಾಡುವಂತ ಕೆಲಸ ಮಾಡಿದ್ರು. ಸುಮಾರು ನನ್ನ ಅಂದಾಜಿನ ಪ್ರಕಾರ 50,000ಕ್ಕೂ ಹೆಚ್ಚು ಜನರಿಗೆ ಆ ಟೈಮ್ನಲ್ಲಿ ವ್ಯಾಕ್ಸಿನೇಷನ್ ಆಯ್ತು. ಈಗ ಎಲ್ರಿಗೂ ಓಪನ್ ಅಪ್ ಆಗ್ತಾ ಇದೆ. ಆದ್ರೆ ಆ ಸಂಘರ್ಷ ಸಂಕಷ್ಟದ ಸಂದರ್ಭದಲ್ಲಿ ನಮ್ಗೆ ಬಹಳ ಮುಖ್ಯವಾಗಿ ವ್ಯಾಕ್ಸಿನೇಷನ್ ಬೇಕಾಗಿತ್ತು. ಯಾಕೆಂದ್ರೆ ನಾವು ಕೆಲಸ ಮಾಡಬೇಕು ಅಂದ್ರೆ ಧೈರ್ಯವಾಗಿ ಜೀವದ ಮೇಲೆ
ಧೈರ್ಯ ಇಟ್ಕೊಂಡು ಹೋಗ್ಬೇಕು ಅಂದ್ರೆ ಒಂದು ವ್ಯಾಕ್ಸಿನೇಷನ್ ಆಗಿದೆ ಅಂದ್ರೆ ಧೈರ್ಯ. ಆ ಕಾರಣಕ್ಕಾಗಿ ಆ ಕೆಲಸವನ್ನ ನಾವು ಕೆಡಬ್ಲ್ಯೂಜಿ ವತಿಯಿಂದ ಎಲ್ಲರ ಪರವಾಗಿ ಮಾಡಿದ್ವಿ. ಅದ್ರ ಸೌಲಭ್ಯವನ್ನ ಇಡೀ ರಾಜ್ಯದಲ್ಲಿ ಒಂದು ಅಭಿಯಾನ ರೀತಿಯಲ್ಲಿ ಬಳಸ್ಕೊತೀವಿ, ಅದಕ್ಕೆ ಸಂತೋಷ ಇದೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸರ್, ಕೋವಿಡ್ ನಿಂದ ಮೃತಪಟ್ಟ ಪತ್ರಕರ್ತರ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಆ ಕುಟುಂಬದ ಮಕ್ಕಳ ಶಿಕ್ಷಣದ ವ್ಯವಸ್ಥೆ ಏನಾದರೂ ಆಗಿದೆಯಾ? ಇಲ್ಲ, ಈ ತರದ್ದು ಕೂಡ ನೋಡಿ, ಯಾವಾಗ್ಲೂ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಎಲ್ರೂ ಎಲ್ಲ ಹಿಂದೆ ಮುಂದೆ ಎಲ್ಲರೂ ಓಡಾಡ್ಕೊಂಡಿರ್ತಾರೆ. ಆದ್ರೆ ಸಂಕಷ್ಟ ಬಂದಾಗ, ಸಾವು ಬಂದಾಗ ಆ ಕುಟುಂಬದ ಬಗ್ಗೆ ಕಾಳಜಿ ವಹಿಸೋದು ನೋಡುವಂಥದ್ದು ಭಾರಿ ಕಡಿಮೆ. ಆ ಸ್ಪಂದನೆ ಕೊಡುವಂಥರು ಬಹಳ ಕಡಿಮೆ. ಇಂಥವದನ್ನ ನೀವು, ನಾನು ನಿಮ್ಗೆ ಒಂದು ಇನ್ಸಿಡೆಂಟ್ ಅನ್ನ ನಾನು ಹೇಳಲೇಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಅದೇನಂದ್ರೆ, ಒಂದು ಕೆಆರ್ಪೇಟೆ, ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಕನ್ನಡ ಪ್ರಭದ ವರದಿಗಾರ, ಅವನು ಅವನೇ ಪತ್ರಿಕೆ ಹಾಕ್ತಾನೆ, ಅವನೇ ವರದಿ ಮಾಡ್ತಾನೆ. ಅವನು ಆ ಪತ್ರಿಕೆ ಹಾಕುವ ಸಂದರ್ಭದಲ್ಲ ಏನೋ ಅವನಿಗೆ ಕೋವಿಡ್ ಪಾಸಿಟಿವ್ ಆಗುತ್ತೆ. ಅವ್ರನ್ನ ಮಂಡ್ಯಕ್ಕೆ ತಗೊಂಡೋಗ್ತಾರೆ, ಅಲ್ಲಿ ಉಡಿಯಲ್ಲ ಅಂತೇಳಿ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ. ಸಿಮ್ಕಾ ಸುರೇಶ್ ಅಂತೇಳಿ ಆತನ ಹೆಸರು. ಅವನ್ನ ಇಲ್ಲೊಂದು ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತಾರೆ, ಖಾಸಗಿ ಆಸ್ಪತ್ರೆ. ಗಂಡನ ಜೀವ ಉಳಿದ್ರೆ ಸಾಕು ಅಂತೇಳಿ ಆ ಹೆಣ್ಮಕ್ಳು ದಿವಸ ಆಸ್ಪತ್ರೆ ಬಿಲ್ಲು ಕಟ್ತಾ ಹೋಗ್ತಾರೆ. ಕೊನೆಗೆ ಅವಳು ತನ್ನ ಕೈಯಲ್ಲಿರೋ ಬಳೆ ಮಾರ್ತಾಳೆ, ಆಮೇಲೆ ಮಾಂಗಲ್ಯ ಚೈನ್ ಮಾರ್ತಾಳೆ. ಅವಳ ಹತ್ರ ಯಾವ್ದು ಉಳಿಯೋದಿಲ್ಲ, ಯಾಕಂದ್ರೆ ಅವಳ ಹೆಸರಲ್ಲಿ ಯಾವ್ದೇ ಆಸ್ತಿ ಇಲ್ಲ, ಮನೆ ಇಲ್ಲ, ಏನೇನೂ ಇಲ್ಲ. ಅಟ್ಲೀಸ್ಟ್ ಗಂಡನ್ನಾರು ಉಳಿಸ್ಕೊಳ್ಳೋಣ ಅಂತೇಳಿ ಭಾರಿ ಪ್ರಯತ್ನ ಮಾಡ್ತಾಳೆ, ಆಗೋದಿಲ್ಲ. ಪ್ರತಿ ದಿನ 1,00,000 ದುಡ್ಡು ಬರುತ್ತೆ, 13.5 lakh ಬಿಲ್ ಆಗುತ್ತೆ ಒಂದು ಆಸ್ಪತ್ರೆಯಲ್ಲಿ. ಆ ಹೆಣ್ಮಗಳು ಕಟ್ಟಿದ್ದು 6.5 lakh ಕಟ್ತಾಳೆ, ಏನೋ ಗಂಡ ಉಳಿತಾನೆ ಅಂತ. ಆದ್ರೂ ಕೂಡ ಉಳಿಯೋದಿಲ್ಲ. ಸಾವಾದ ಸಂದರ್ಭದಲ್ಲಿ ಆ ಬಾಡಿ ಕೊಡೋಕ್ಕೂ ಬಹಳ ಇದು ಮಾಡ್ತಾರೆ, ದುಡ್ಡು ಕಟ್ಟಿ ತಗೊಂಡು ಹೋಗ್ಬೇಕು ಅಂತಾರೆ. ಅಂತ ಹೊತ್ತಿನಲ್ಲಿ ಅವರು ಬಾಡಿ ತಗೊಂಡೋಗಿ ಕ್ರಿಮೇಷನ್ ಆಗಿ ಇನ್ನು ಕ್ರಿಮೇಷನ್ನೇ ಮುಗಿದಿಲ್ಲ, ಆದ್ರೆ ಬಾಕಿ ಕೊಡಿ ಅಂತೇಳಿ ಅವರ ಮನೆಗೆ ಹೋಗ್ತಾರೆ ಆಸ್ಪತ್ರೆಗಳು. ಇಂಥ ಸಂಕಷ್ಟ ಬಂದಾಗ ಹೆಣ್ಮಗಳು ನಮ್ಮ ಹತ್ರ ಬಂದಿದ್ರು, ಈ ಸಾರಿ ಈ ತರ ಆಗಿದೆ, ಇಲ್ಲ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಸರ್, ನಾನು ನನ್ನ ಜೀವ ಕಳ್ಕೊಂಡ್ಬಿಡ್ತೀನಿ, ಏನಾದ್ರು ಸಾಧ್ಯ ಸಹಾಯ ಮಾಡ್ತಿ, ಯಾರಿಂದಲಾರು ಒಂದು ಸ್ವಲ್ಪ ಹಣ ಕೊಡ್ಸಿ ಅಂತೇಳಿ ಆಕೆ ಬಂದಿದ್ಲು, ಸಿಂಕಾ ಸುರೇಶ್ ಅವರ ಪತ್ನಿ ಉಮಾ ಅಂತ. ಆಮೇಲೆ ನಾವು ಯೋಚನೆ ಮಾಡುದು ಏನ್ ಮಾಡ್ಬೋದು ಇದು ಅಂತೇಳಿ, ತಕ್ಷಣವೇ ಅಲ್ಲಿ ನಾವು ಅವತ್ತು ಪ್ರೆಸ್ ಕ್ಲಬ್ ಹತ್ರ ಟೀ ಕುಡಿತಕ್ಕೆ ಹೋದಿದ್ವಿ. ಅಲ್ಲೇ ಒಂದು ಅರ್ಜಿ ಬರೆಸ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ತೆಗೆದುಕೊಂಡು ಹೋಗಿ ಅದನ್ನ ಒಂದು ಎನ್ಕ್ವೈರಿಗೆ ಆರ್ಡರ್ ಮಾಡಿಸಿದ್ವಿ ಆ ಆಸ್ಪತ್ರೆಯ ಮೇಲೆ. ಅದ್ ನೋಡಿದ್ರೆ ಒಟ್ಟು 13.5 lakh ಬಿಲ್ ಆಗಿದೆ, 6.5 lakh ಹಣವನ್ನ ಈ ಹೆಣ್ಮಗಳು ಕೊಟ್ಟಿದ್ದಾಳೆ, ಇನ್ನೂ 7 lakh ಕಟ್ಟಬೇಕು ಅಂತ ಹೇಳೋರು ಒತ್ತಾಯ ಮಾಡ್ತಾ ಇದ್ರು. ನಾವು ಅದಾದ ಸಂದರ್ಭದಲ್ಲಿ ಈ ನಾವು ಎನ್ಕ್ವೈರಿಗೆ ಆರ್ಡರ್ ಮಾಡ್ತಿದ್ರೆ ನೋಡಿದ್ರೆ ಅದ್ರ ಹರ್ಷಗುಪ್ತ ಅಂತೇಳಿ ಒಬ್ರು ಸೀನಿಯರ್ ಮೋಸ್ಟ್ IAS ಆಫೀಸರು, ಅದನ್ನೆಲ್ಲ ವಿವರ ನೋಡಿದ್ರೆ ಅವ್ರ ಸರ್ಕಾರ ಪ್ರಿಸ್ಕ್ರೈಬ್ ಮಾಡಿರುವ ಪ್ರಕಾರ ಬಿಲ್ ಹಾಕ್ತು, ಯಾವ್ಯಾವಕ್ಕೆ ಎಷ್ಟು, ಚಿಕಿತ್ಸೆಗೆ ಎಷ್ಟು, ಬೆಡ್ಗೆ ಎಷ್ಟು, ವಾರ್ಡ್ಗೆ ಎಷ್ಟು ಎಲ್ಲ ಇದೆ. ಅದೆಲ್ಲ ಪರಿಶೀಲನೆ ಮಾಡಿ ನೋಡಿದ್ರೆ 3 lakh ರೂಪಾಯಿ ಬಿಲ್ ಆಗಿದೆ, 13.5 lakh ಬಿಲ್ ಹಾಕಿದ್ರು. ಏನ್ ಮಾಡ್ಬೇಕು ಪತ್ರಕರ್ತರು? ಈ ಪತ್ರಕರ್ತರು ಅಂತೇಳಿ ಅಷ್ಟೇ ಅಲ್ಲ, ಈ ತರದ ಅನೇಕ ಇನ್ಸಿಡೆಂಟ್ಗಳು ಸಾಮಾನ್ಯ ಜನರಿಗೂ ಕೂಡ ಆಗಿದೆ. ಅಂತ ಹೊತ್ತಿನಲ್ಲಿ ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ವಿ. ಆಮೇಲೆ ನಂತರ ಆಸ್ಪತ್ರೆಯವರಿಗೆ ಹೆಣ್ಮಗಳು ಯಾರು 7 lakh ತರಬೇಕು ಅಂತೇಳಿ ದಿವಸ ಫೋನ್ ಮಾಡ್ತಾ ಇದ್ರು. ಆಸ್ಪತ್ರೆಯವರು ಯಾವಾಗ ಎನ್ಕ್ವೈರಿ ಶುರು ಆಯ್ತು ಅವಾಗ ಆ ಹೆಣ್ಮಗಳಿಗೆ ಫೋನ್ ಮಾಡಿ ಹೇಳ್ತಾರೆ, ನೀವು ಹಣ ಕೊಡೋದು ಬೇಡ, ನಾನು ಹಣ ಕೊಡೋದಿಲ್ಲ, ಅಲ್ಲಲ್ಲಿ ಸರಿ ಹೋಗ್ಬಿಡುತ್ತೆ, ನೀವೇನು ತುಂಬಿದ್ ಬಿಡಿ ಅಂತೇಳಿ ಹೇಳ್ತಾರೆ. ಆದ್ರೆ ನಾವು ಆ ಪ್ರಕರಣವನ್ನ ಅಲ್ಲಿ ಬಿಡೋದಿಲ್ಲ. ಆಯ್ತು, ನಾನು ಆಸ್ಪತ್ರೆಯವರಿಗೆ ಹೇಳ್ತೀವಿ, ನೀವು ಏನಾದ್ರೂ ನೀವು ನಿಜವಾಗ್ಲೂ ಚಿಕಿತ್ಸೆ ಕೊಟ್ಟು ನಿಮ್ಗೆ ಅಷ್ಟು ಹಣ ಕೊಡ್ಲೇಬೇಕು ಅಂತ ಹೇಳಿದ್ರೆ ನಾವು ಜನರಿಂದ ದೇಣಿಗೆ ಎತ್ತಿ ಕೊಡ್ತೀವಿ. ಆದ್ರೆ ನೀವು ಹೆಚ್ಚುವರಿಯಾಗಿ ಸುಮ್ಮನೆ ಬೇಕಾಬಿಟ್ಟಿ ಬಿಲ್ ಹಾಕಿ ನೀವು ಹಣವನ್ನ ಪಡೆದಿದ್ರೆ ಅದನ್ನ ವಾಪಸ್ ಕೊಡ್ಬೇಕು ನೀವು ಸಾರ್ವಜನಿಕವಾಗಿ ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಅದಾದ್ಮೇಲೆ ಆ ಪ್ರಕರಣ ಸ್ವಲ್ಪ ವಿಕೋಪಕ್ಕೂ ಹೋಗುತ್ತೆ. ಅಂತ ಹೊತ್ತಿನಲ್ಲಿ ಅವರು ಕೊನೆಗೆ ಆಸ್ಪತ್ರೆಯವರು ಈ ಹೆಣ್ಮಗಳನ್ನ ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಕರ್ಕೊಂಬಂದು ಕೊನೆಗೆ ಆ 3.5 lakh ಅಂದ್ರೆ 3 lakh ರೂಪಾಯಿ ಅವರು ಒರಿಜಿನಲ್ ಬಿಲ್ ಆಗಿತ್ತು, ಅದಲ್ಲದೆ 3.5 lakh ಅಡಿಷನಲ್ ಆಗಿ ತಗೊಂಡಿದ್ರಲ್ಲ ಅದನ್ನ ವಾಪಸ್ ಕೊಡ್ಲಿಕ್ಕೆ ಬರ್ತಾರೆ. ಆಗ ನಾ ಹೆಣ್ಮಗಳಿಗೆ ಹೇಳಿದೆ, ನೋಡಮ್ಮ ನೀನು ಯಾವ್ದೇ ಕಾರಣಕ್ಕೂ ತಪ್ಪು ನಮ್ದಲ್ಲ, ಅವರು ತಪ್ಪು ಮಾಡಿರೋದು ಅದನ್ನ ಚೆಕ್ ಮೂಲಕನೇ ವಾಪಸ್ ಪಡ್ಕೋಬೇಕು ಹೊರತು ನಾವು ಹಣದ ಮೂಲಕ ವಾಪಸ್ ಪಡ್ಕೊಳ್ಳೋದು ಬೇಡ. ಅವ್ರು ತಪ್ಪಾಯ್ತು ಅಂತ ಅಪಲೈಸ್ ಮಾಡ್ಲಿ, ಆಮೇಲೆ ನಾವು ಮುಂದೆ ಹೋಗೋಣ ಅಂತ ಹೇಳಿದ್ರು. ಅದೇ ತರ ಹೆಣ್ಮಗಳು ಮಾಡಿದ್ದು, ಆಸ್ಪತ್ರೆ ತನ್ನ ತಪ್ಪನ್ನ ಒಪ್ಕೊಂಡು 3.5 lakh ರೂಪಾಯಿಯನ್ನ ಚೆಕ್ ಅಲ್ಲಿ ವಾಪಸ್ ಕೊಡ್ತು ಆ ಹೆಣ್ಮಗಳಿಗೆ.
ಇದು ಕೇಳೋ ಬ್ರಿಜೆ ಹೋರಾಟ, ಕರ್ನಾಟಕ ಕಾರ್ಯಯುತ ಪುತ್ರ ಸಂಘದ ಹೋರಾಟ. ಅದಲ್ಲದೆ ಆ ಹೆಣ್ಮಕ್ಳಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 5 ಲಕ್ಷ ರೂಪಾಯಿ ಹಣ, ಮತ್ತೆ ಸೋಮಣ್ಣ ಅವರಿಂದ ವಸತಿ ಸಚಿವರಿಂದ ಒಂದು ಮನೆಯನ್ನು ಕೂಡ ಮಂಜೂರು ಮಾಡಿಸ್ಕೊಟ್ಟು, ಯಾಕೆಂದ್ರೆ ಅವಳಿಗೆ ನೆಲೆನೇ ಇರಲಿಲ್ಲ. ಈ ತರದ ನಮ್ಮ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ವಿ. ಹಾಗೆ ಗುಬ್ಬಿಯಲ್ಲಿ ಒಂದು ಪ್ರಕರಣ ಆಯ್ತು ಅಂತ ಹೇಳಿದೆ ನಮ್ಗೆ, ಅವ್ರಿಗೂ ಕೂಡ ಒಂದು ಮನೆಯನ್ನ ಮಂಜೂರು ಮಾಡಿ 5 ಲಕ್ಷ ರೂಪಾಯಿ ಕೊಡಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ. ಈ ತರದ ಎಲ್ಲ ಪ್ರಯತ್ನಗಳನ್ನ ನಾವು ಕೇಡುಬಿಜೆ ವತಿಯಿಂದ ಮಾಡ್ತಾ ಬಂದಿದ್ವಿ. ಸರ್, ಈ ಸಂವಾದ ಕಾರ್ಯಕ್ರಮದ ಕೊನೆಯದಾಗಿ ಕಾರ್ಯನಿರತ ಪತ್ರಕರ್ತರ ಸಂಘ ಇಡೀ ರಾಜ್ಯದ ಪತ್ರಕರ್ತರ ಕುಟುಂಬಗಳಿಗೆ ಏನು ಭರವಸೆ ಕೊಡಲು ಬಯಸುತ್ತೆ, ಜೊತೆಗೆ ಮಾಧ್ಯಮ ಕ್ಷೇತ್ರದ ಹಿತವನ್ನು ಕಾಪಾಡಲು ಏನೇನು ಮಾಡಬಹುದು? ಒಂದು, ಈ ಸಂಕಷ್ಟಗಳು ಬಂದಾಗ ಹೆದರಬಾರದು, ನಾವೆಲ್ಲ ಜೊತೆಗಿದ್ದೀವಿ ಅಂತೇಳಿ ಅವರಿಗೂ ಅದನ್ನ ಭಾವಿಸ್ಬೇಕು, ಅದನ್ನೇ ಧೈರ್ಯ ಅಂತೇಳಿ ನಂಬ್ಕೋಬೇಕು. ಈಗ ನಿಮ್ಗೆ ನೋಡಿ, ಎಲ್ಲಾ ರೀತಿ ಅಸೋಸಿಯೇಷನ್ ಇದೆ, IAS ಆಫೀಸರ್ ಅಂತ ಅವ್ರ ಹಿತಗಳನ್ನ ಕಾಯ್ತಾರೆ, KAS ಆಫೀಸರ್ ಅಂದ್ರೆ ಅವ್ರ ಹಿತಗಳನ್ನ ಕಾಯ್ತಾರೆ, ಇನ್ಕ್ಲೂಡಿಂಗ್ ಡಿ ಗ್ರೂಪ್ ನೌಕರರು ಅವ್ರ ಹಿತವನ್ನ ಕಾಯ್ತಾರೆ. ಆದ್ರೆ ಪತ್ರಕರ್ತರ ಹಿತವನ್ನ ಕಾಯೋದಕ್ಕೆ ಯಾರು ಬರಬೇಕು? ನಾವೇ ಒಟ್ಟಾಗಬೇಕು. ಹಂಗಾಗಿ ಪತ್ರಕರ್ತರ ಹಿತವನ್ನ ಕಾಯೋ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಂದು ನಿನ್ನೆ ಅಲ್ಲ, ಇದು 1932ರಲ್ಲಿ ಡಿ ವಿ ಗುಂಡಪ್ಪನವರು ಹುಟ್ಟಾಕುವಂತ ಸಂಘಟನೆ, ಕಾದ್ರಿ ಶಾಮಣ್ಣ ಅಂತವರು, HS ದೊರೆಸ್ವಾಮಿ ಅವರು ನಡೆಸಿದಂತ ಸಂಘಟನೆ ಇದು, ಅವರ ಅಧ್ಯಕ್ಷರಾಗಿ ಕೆಲಸ ಮಾಡುವಂತ ಸಂಘಟನೆ ಇದು. ಹಾಗಾಗಿ ಇಂತಹ ಒಂದು ಸಂಘಟನೆ ಬಹಳ ಇಡೀ ರಾಜ್ಯದ ಉದ್ದಗಳಕ್ಕೆ, ಜಿಲ್ಲೆ ಜಿಲ್ಲೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ ಕೂಡ ತನ್ನ ಶಾಖೆಗಳನ್ನು ಹೊಂದಿದೆ. ಹಾಗಾಗಿ ಬಹಳ ದೊಡ್ಡ ನೆಟ್ವರ್ಕ್ ಇದೆ. ನೀವು ಯಾಕೆ ದೊಡ್ಡ ನೆಟ್ವರ್ಕ್ ಅನ್ನೋದನ್ನ ಒಂದು ಉದಾಹರಣೆ ನಿಮಗೆ ಹೇಳಿ ಮುಂದೆ ಹೋಗ್ತೀನಿ. ತಿಪ್ಟೂರ್ನಲ್ಲಿ ಒಬ್ರು ಪ್ರಜಾವಾಣಿಯ ವರದಿಗಾರ ಹಳ್ಳಿ ಸುರೇಶ್ ಅಂತೇಳಿ ಅವನು ಸಾವಾಗ, ಆ ಟೈಮಲ್ಲಿ ಅವನಿಗೆ ಆ ಕುಟುಂಬ ಸಂಕಷ್ಟದಲ್ಲಿ ಸಿಗುತ್ತೆ. ಆ ಟೈಮಲ್ಲಿ ಏನು ಮಾಡೋದು, ಹೇಗಾದರೂ ಅವ್ರಿಗೆ ನೆರವು ಕೊಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಳ್ತೀವಿ. ಆದರೆ ತಾಲೂಕು ಸಂಘ, ಜಿಲ್ಲಾ ಸಂಘ ಹೆಚ್ಚು ಅಂದ್ರೆ 1,000 ರೂಪಾಯಿ ಕಲೆಕ್ಟ್ ಆಗ್ಬೋದು ಸರ್, ಅಷ್ಟು ಕೊಟ್ಬಿಡೋಣ ಅಂತಾರೆ. ಆದರೆ ನಾನು ಪಬ್ಲಿಕ್ ಅಪೀಲ್ ಮಾಡೋಣ, ಎಲ್ಲರೂ ಸಹಾಯ ಮಾಡಿ ಏನು ಸಾಧ್ಯ ಆಗುತ್ತೆ ಪ್ರಯತ್ನ ಮಾಡೋಣ ಅಂತೇಳಿ ಮುಂದೆ ಹೋಗಿ ಎಲ್ರಿಗೂ ಅಪೀಲ್ ಮಾಡಿದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. 1,33,000 ರೂಪಾಯಿ ಹಣ ಬಂತು. ಆ ಅಷ್ಟು ಹಣವನ್ನ ನಾವು ಆ ಕುಟುಂಬಕ್ಕೆ ಒಂದು ಹಳ್ಳಿ ಹಳ್ಳಿ ಅಲ್ಲಿ ತಿಪ್ಪದ ಹತ್ರ ಒಂದು ಹಳ್ಳಿ ಆ ಊರಿಗೆ ಹೋಗಿ ಆ ಕುಟುಂಬಕ್ಕೆ ಕೊಟ್ಕೊಂಡ್ವಿ. ಹಾಗೆ ನಮ್ಮ ಇದರಲ್ಲಿ ಕುಣಿಗಲ್ಲಲ್ಲಿ ಫಯಾಜ್ ಅಂತ ಹೇಳಿ ಅನ್ಸುತ್ತೆ ಮೊಸಕ್ಕೆ, ಅವನು ಸಂಯುಕ್ತ ಕರ್ನಾಟಕ ಒಬ್ಬ ರಿಪೋರ್ಟರ್, ಅವನ ಸಾವಾಯಿತು. ಆ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಏನಾದ್ರು ನೆರವು ಕೊಡ್ಬೇಕು ಅಂತೇಳಿ ಯೋಚನೆ ಮಾಡಿದ್ವಿ. ಹೀಗೆ ಪಬ್ಲಿಕ್ ಅಪೀಲ್ ಮಾಡಿದ್ವಿ. ಪಬ್ಲಿಕ್ ಇಂದ ಅಂದ್ರೆ ಜರ್ನಲಿಸ್ಟ್ಗಳು ಎಲ್ಲರೂ ಸೇರಿ, ನಮ್ಮ ಸಂಘ ಸೇರಿ ಒಟ್ಟು 74,000 ರೂಪಾಯಿಯನ್ನ ಅವ್ರ ಕುಟುಂಬಕ್ಕೆ ಕೊಟ್ಟರು ಅಂತ ಕೆಲಸವನ್ನು ಮಾಡಿದ್ವಿ. ಇನ್ನೊಂದು ಇನ್ಸಿಡೆಂಟ್, ದಾವಣಗೆರೆಯ ಪತ್ರಕರ್ತ ಸಂಜೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅವ್ನ ಕೆಲಸ ಕೂಡ ಹೋಗುದು. ನಂತರ ಅವನ ಮಗುಗೆ ಹಾಸ್ಪಿಟಲೈಸ್ ಆಗಿ ಟ್ರೀಟ್ಮೆಂಟ್ಗೋಸ್ಕರ ದಿನವೂ 10,000-20,000 ಖರ್ಚು ಬರ್ತಾ ಇರುತ್ತೆ. ಆ ಮಗುವಿನ ಜೀವ ಉಳಿಸಿಕೊಳ್ಳೋ ಸಲುವಾಗಿ ಇಲ್ಲಿ ನಾರಾಯಣ ಹೃದಯಾಲಯಕ್ಕೆ ಕರ್ಕೊಂಡ್ಬಂದು ಅವನ ಅಡ್ಮಿಷನ್ ಮಾಡ್ತಿರ್ತಾನೆ. ಅದು ಒಟ್ಟು ಖರ್ಚು 15 ಲಕ್ಷ ಬರಬಹುದು ಅಂತೇಳಿ ಅಂದಾಜು ಕೊಟ್ಟಿರ್ತಾರೆ. ಅಂತ ಟೈಮಲ್ಲಿ ನಾವು ಏನ್ ಮಾಡ್ಬೋದು, ಅವನೊಬ್ಬ ಏನಾದ್ರೂ ಮಾಡಿ ಮಗುವಿನ ಜೀವ ಉಳಿಸ್ಕೊಡಿ ಅಂತೇಳಿ ಅಪೀಲ್ ಮಾಡಿದಾಗ ನಾವು ಯೋಚನೆ ಮಾಡಿದ್ವಿ. ಅವನ ಅಪೀಲ್ ಅನ್ನ ನಮ್ಮ ಎಲ್ಲ ನಮ್ಮ ಯೂನಿಯನ್ ಗ್ರೂಪ್ಗಳಲ್ಲಿ ನಮ್ಮ ಸ್ನೇಹಿತರುಗಳಿಗೆ ಎಲ್ರಿಗೂ ಇದ್ ಮಾಡಿ ಏನಾದ್ರೂ ಪ್ರಯತ್ನ ಮಾಡೋಣ, ಜೀವ ಉಳಿಸ್ಬೇಕು ಅಂತೇಳಿ ಹೋರಾಟ ಮಾಡಿದ್ವಿ. ನೀವು ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ, ಅವತ್ತು ಅವನ ಕುಟುಂಬ ಅವನ ಅಕೌಂಟ್ಗೆ ಎಲ್ಲರೂ ಗೇಲಿ ಮಾಡಿದ ಅಷ್ಟು ಬರ್ಲಿಕ್ಕಿಲ್ಲ ದುಡ್ಡು, ಹಾಗೆ ಹೀಗೆ ಅಂತ 7.5 ಲಕ್ಷ ಅವನ ಅಕೌಂಟ್ಗೆ ಹಣ ಬಂತು. ಒಬ್ರು ನಮ್ಮ ಮನವಿಯನ್ನ ಪರಿಗಣಿಸಿ ಹುಂಜ ಮಠ ಅಂತ, ಹುಂಚ ಮಠ ಶಿವಮೊಗ್ಗ ಜಿಲ್ಲೆ ಹುಂಚ ಮಠದ ಒಬ್ರು ಸ್ವಾಮೀಜಿ 50,000 ರೂಪಾಯಿ ಹಣವನ್ನು ಕಳಿಸ್ಕೊಟ್ರು. ಅದು ನನ್ನ ಹೆಸರನ್ನ ಎಲ್ಲೂ ಹೇಳ್ಬೇಡಿ, ಕುಟುಂಬಕ್ಕೆ ಸಹಾಯ ಆಗ್ಲಿ ಅಂತೇಳಿ ಸಹಾಯ ಮಾಡಿದ್ರು. ಅಂದ್ರೆ ನಾವು ಪ್ರಾಮಾಣಿಕವಾಗಿ ಸಹಾಯ ಮಾಡ್ತೀವಿ ಅಂತ ಅಂದ್ರೆ ಬಹಳ ಜನ ನೆರವು ಕೊಡ್ಲಿಕ್ಕೆ ಬಹಳ ಜನ ಬಹಳ ಕೈಗಳಿದಾವೆ, ಸೌಹಾರ್ದ ಒಂದು ಆ ನಿಟ್ಟಿನಲ್ಲಿ ಸಹಾಯ ಮಾಡ್ಲಿಕ್ಕೆ ಬಹಳ ಮನಸ್ಸುಗಳಿದಾವೆ ಅನ್ನೋದನ್ನ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ. ಈ ತರದ ಅನೇಕ ಇನ್ಸಿಡೆಂಟ್ಗಳಾಗಿದೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಏನ್ ಸಾಧ್ಯ ಆಗುತ್ತೆ ಅವ್ರು ಪ್ರಯತ್ನ ಮಾಡಿ, ಅಥವಾ ಆಸ್ಪತ್ರೆ ಅವ್ರ ಜೊತೆಲೆ ನಾವು ಮಾತನಾಡಿ ಆಸ್ಪತ್ರೆ ಬಿಲ್ ಕಡಿಮೆ ಮಾಡಿಸಿ, ಈ ತರದ್ದೆಲ್ಲದನ್ನು ನಾವು ಮಾಡ್ಕೊಟ್ಟಿವಿ. ನೋಡಿ, ಈ ಕೋವಿಡ್ ಲಾಸ್ಟ್ ಕೋವಿಡ್ ಸಂದರ್ಭದಲ್ಲಿ ಈ ಸಂದರ್ಭ ಬಂದಾಗ ನಿಮಗೆ ಗೊತ್ತಿದೆ, ಒಂದೊಂದು ಬೆಡ್ಡು ಕೂಡ ಸಿಗ್ತಿರ್ಲಿಲ್ಲ, ಈ ಎಲ್ಲ ಒದ್ದಾಡಿ ಹೋಗಿದ್ರು. ಅಂತ ಹೊತ್ತಿನಲ್ಲಿ ನಾವು
ಯೋಚನೆ ಮಾಡಿ ಕೆಡಬ್ಲ್ಯೂಜಿ ಇಂದ ಒಂದು ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಡಾಕ್ಟರ್ ಬಲ್ಲಾಳ್ ಅಂತ, ಸುದರ್ಶನ್ ಬಲ್ಲಾಳ್ ಅಂತೇಳಿ ಅವ್ರು ನಮ್ಮನ್ನ ಅವ್ರ ಜೊತೆ ಮಾತನಾಡಿ ಸರ್ ಜರ್ನಲಿಸ್ಟ್ ಗೆ ಏನಾದ್ರು ಒಂದು ಸಹಾಯ ಮಾಡಿ ಅಂತೇಳಿ ಅಂದಾಗ ಅವರು ಹೆಲ್ತ್ ಕಾರ್ಡ್ ಪತ್ರಕರ್ತರಿಗೆ ಸಪ್ರೇಟ್ ಒಂದು ಹೆಲ್ತ್ ಕಾರ್ಡ್ ಅನ್ನ ಕೊಟ್ರು. ಅದೇನಂದ್ರೆ ಅವ್ರು ಯಾರೇ ಜರ್ನಲಿಸ್ಟ್ ಆಗಿದ್ರೆ ಅವರು ಹಾಸ್ಪಿಟಲೈಸ್ ಆಗಿದ್ರೆ ಅಂತ ಟೈಮಲ್ಲಿ ಅವ್ರಿಗೆ 20-25% ಅಷ್ಟು ಡಿಸ್ಕೌಂಟ್ ಅನ್ನು ಕೊಡುವಂತ ಹೆಲ್ತ್ ಕಾರ್ಡ್ ಅನ್ನ ಕೊಟ್ರು. ಹಾಗೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಜಿಲ್ಲಾ ಮಟ್ಟದಲ್ಲಿ ಈ ತುಮಕೂರಿನಲ್ಲಿ ನಮ್ಮ ಇವರು ಕೆಪಿಸಿಸಿ ಅಧ್ಯಕ್ಷರಾದಂತ ಪರಮೇಶ್ ಅವರು ಅವರು ಕೂಡ ಇದನ್ನ ಅವರ ಆಸ್ಪತ್ರೆಯಲ್ಲಿ ಸೌಲಭ್ಯವನ್ನು ತರುವಂತ ಪ್ರಯತ್ನವನ್ನು ಮಾಡಿದ್ರು. ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಈ ತರ ಪ್ರಯತ್ನಗಳನ್ನ ಆಯಾ ಜಿಲ್ಲಾ ಮಟ್ಟದಲ್ಲಿ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿದ್ವಿ. ಹಂಗೆ ಏನೇನು ಸಾಧ್ಯ ಆಗುತ್ತೆ ಜರ್ನಲಿಸ್ಟ್ ಗಳಿಗೆ ಅನುಕೂಲ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಬಳಸ್ಕೊಂಡಿದೀವಿ, ಮಾಡ್ತಾ ಇದೀವಿ, ಈಗಲೂ ಮಾಡ್ತಾ ಇದೀವಿ, ಮುಂದೆಯೂ ಮಾಡ್ತೀವಿ. ಹಂಗಾಗಿ ಕರ್ನಾಟಕ ಕಾರ್ಯರಹಿತ ಪತ್ರಕರ್ತರ ಸಂಘ ಪ್ರತಿಯೊಬ್ಬರ ಪತ್ರಕರ್ತ ಅವರ ಏನ್ ಹೇಳಿದೆ ಅವರ ಸಂಕಷ್ಟದಲ್ಲಿ ಅವರ ಧ್ವನಿಯಾಗಿ ನಿಲ್ಲುವಂತ ಅವರಿಗೆ ಒಂದು ಧೈರ್ಯವಾಗಿ ನಿಲ್ಲುವಂತ ಕೆಲಸವನ್ನ ಕೆಡಬ್ಲ್ಯೂಜಿ ಮಾಡ್ಕೊಂಡು ಬಂದಿದ್ವಿ ಅಂತ ಹೇಳಿ ಒಂದು ಹೆಮ್ಮೆ ಅಂತ ಹೇಳಿಕ್ ಬಯಸ್ತೀನಿ. ಹಾಗೆ ಈ ಒಂದು 2 ತಿಂಗಳಿಂದ 2ನೇ ಅಲೆ ಬಂದಂತ ಸಂದರ್ಭದಲ್ಲಿ ತುಂಬಾ ಜನ ಜರ್ನಲಿಸ್ಟ್ಗಳು ಕೋವಿಡ್ ಪಾಸಿಟಿವ್ ಆದ್ರು, ಎಷ್ಟೋ ಜನರು ಸಾವು ಆಯ್ತು. ನಮ್ಮ ಮಾಧವ ಪ್ರಕಾಶ್ ಅಂತವರಿಂದ ಹಿಡಿದು ಅನೇಕ ಪತ್ರಕರ್ತರುಗಳು ಈ ಅವಧಿಯಲ್ಲೂ ಕೂಡ ಸಾವಾಗಿದೆ. ನಿನ್ನೆ ಕೂಡ ನನ್ನ ಸ್ನೇಹಿತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರು ನಮ್ಮ ಮುನಿಕೃಷ್ಣಪ್ಪ ಅಂತೇಳಿ ಅವ್ರು ಸಾವಾಯ್ತು. ಮೊನ್ನೆ ಅಷ್ಟೇ ನಮ್ಮ ಇನ್ನೊಬ್ರು ಹಾವೇರಿ ಜಿಲ್ಲೆಯ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಜಯ ಕರ್ನಾಟಕ ವರದಿಗಾರ ಮುದಿಗೌಡರು ಅವರು ಸಾವಾಯ್ತು. ಆದ್ರೆ ಅಂತ ಹೊತ್ತಿನಲ್ಲೂ ಕೂಡ ಅವರ ಪರವಾಗಿ ನಿಂತು ಅವ್ರಿಗೆ ಸಹಕಾರ ಮಾಡಬೇಕು ಅಂತ ಕೆಲಸಗಳನ್ನ ನಾವು ತಪ್ಪದೇ ಮಾಡ್ಕೊಂಡ್ ಬಂದಿದೀವಿ, ಮುಂದೆಯೂ ಕೂಡ ಇದನ್ನ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ವೀಕ್ಷಕರ, ಇದಿಷ್ಟು ಶಿವಾನಂದ ತಗಡೂರ್ ಅವರು ಫೇಸ್ಬುಕ್ ಸಂವಾದದಲ್ಲಿ ಮಂಡಿಸಿದಂತ ಅಭಿಪ್ರಾಯ. ಈ ಡಿಬೇಟ್ ನಲ್ಲಿ ಭಾಗವಹಿಸುವುದಕ್ಕೆ ಅವರಿಗೆ ನಮ್ಮ ಸಂಸ್ಥೆ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದೀವಿ. ಸರ್ ನಮಸ್ತೆ. ಥ್ಯಾಂಕ್ ಯು.